ಓಕೆ, ಇನ್ನು ನಾನು ಇನ್ನೊಂದು ವಿಷಯ ಕೇಳಲೇಬೇಕು. ನಾನು ಇತ್ತೀಚೆಗೆ ಒಂದು ಫೋಟೋ ವೈರಲ್ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ, ಚಿಕ್ಕ ವಯಸ್ಸಲ್ಲಿದ್ದಾಗಲೂ ಯೋಗ ಮಾಡ್ತಾ ಕೂತಿರೋದು, ಇವತ್ತಿಗೂ ಅದನ್ನು ಫಾಲೋ ಮಾಡ್ಕೊಂಡ್ಬಂದಿದ್ದಾರೆ, ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರ? ಅದು ಆವಾಗ ನಮ್ಗೆ ನಿಜ ಗೊತ್ತಿಲ್ಲ ಅವನು ಇವಾಗ ಇದರಲ್ಲೇ ಮಾಡ್ತಾನೆ ಅಂತ. ಸುಮ್ಮನೆ ಒಂಥರ ಅದು ನಾವು ಕೂತ್ಕೊಂಡು ಏನು ಮೆಡಿಟೇಷನ್ ಮಾಡೋದು ಹೇಗೆ, ಸೂರ್ಯ ನಮಸ್ಕಾರ ಮಾಡೋದು ಹೇಳಿದ್ರೆ ಅದನ್ನೆಲ್ಲ ಮಾಡಿ ಮಾಡಿ ತೋರಿಸ್ತಾ ಇದ್ದ. ಅದು ಹೆಂಗೋ ಹೆಂಗೆ ಕಲ್ತಿದ್ದ ಅಂತ ನನಗೆ ಇನ್ನೂ ಅದು ಗೊತ್ತಿಲ್ಲ. ಹಾಂ, ನಿಜ ಗೊತ್ತಿಲ್ಲ ಅದು ಹೆಂಗೆ ಎಲ್ಲಿ ನೋಡಿ ಕಲ್ತ್ಕೊಂಡ ಆ ಥರ. ಸುಮ್ಮನೆ ಅದು ಕೂತ್ಕೊಂಡು ಸುಮ್ಮನೆ ಅದನ್ನ ಫೋಟೋಗೋಸ್ಕರ ಇದು ಹೆಂಗೆ ಮಾಡೋದು ಅದು ಹೆಂಗೆ ಮಾಡೋದು ಅಂದರೆ ಅದನ್ನು ತೋರಿಸ್ತಾ ಇದ್ದ. ಆಮೇಲೆ ಗವಾಸ್ಕರ್ ಬ್ಯಾಟಿಂಗ್ ಹೆಂಗೆ, ಅವಾಗ ಇನ್ನೂ 2 ವರ್ಷ ಮಗುನೂ ಏನೋ, ನಮ್ಮಪ್ಪ ತುಂಬ ಅವನಿಗೆ ನಮ್ಮಪ್ಪಂಗೆ ತುಂಬ ಫೇವ್ರೇಟ್ ಮೊಮ್ಮಗ. ಸೊ ಅವಾಗ ಗವಾಸ್ಕರು ಇನ್ನೊಂದು ಯಾರೋ ಒಬ್ಬರು ಪ್ಯಾಟರ್ಸನ್ ಅದೇನೋ ಒಂದು ಬೌಲರ್ ಅನಿಸುತ್ತೆ, ಅದು ಬೌಲ್ ಜೇಮ್ಸ್ ಪ್ಯಾಟರ್ಸನ್ನು, ಗವಾಸ್ಕರ್ ಬ್ಯಾಟಿಂಗ್ ಹೆಂಗಮ್ಮ ಮಾಡೋದು ಅಂದರೆ ಅದು ತೋರಿಸ್ತಿದ್ದ. ಆಮೇಲೆ ಅದು ಜೇಮ್ಸ್ ಪ್ಯಾಟರ್ಸನ್ ಬೌಲಿಂಗ್ ಅಂದರೆ ಅದೇ ಥರ ತೋರಿಸ್ತಾ ಇದ್ದ. ಸೊ ಅದೇ ಥರ ಈ ಥರ ಎಲ್ಲ ತುಂಬ ಬೇಗ ಕ್ಯಾಚ್ ಮಾಡೋನು ಏನಾದ್ರು ನೋಡಿದ್ರೆ. ಯೋಗ ಮೆಡಿಟೇಷನ್ದು ಅಷ್ಟೆ, ಹೆಂಗೆ ಕೂತ್ಕೊಳ್ತಾರೆ ಹೆಂಗೆ ಆ ಥರ ಎಲ್ಲ ಏನು ತುಂಬಾ ಅದು ಇವಾಗಲೇ ಅದಕ್ಕೆ ಸ್ಪಿರಿಚುವಲ್ ಇದಕ್ಕೆ ಹೋಗ್ತಾನೆ ಅಂತ ನಮ್ಗೆ ಖಂಡಿತ ಗೊತ್ತಿರಲಿಲ್ಲ ಒಂಥರ. ಅಂದರೆ ಇದೆಲ್ಲ ಹೆಂಗೆ ಬಂತು ಅಂತ ರಾಕೇಶ್ಗೆ, ಯಾವ ಎಲ್ಲಿ ಇನ್ಫ್ಲುಯೆನ್ಸ್ ಆದರು ಅಂತ ಅನ್ಕೋತೀರ ನೀವು? ಅಂದರೆ ಸ್ಪಿರಿಚುಯಾಲಿಟಿ ತುಂಬ ಇದೆ, ನಾವು ನೋಡ್ತಾ ಇದ್ದೀವಿ ಬಿಗ್ ಬಾಸ್ ಮನೆ ಒಳಗಡೆ. ಅದೆಲ್ಲ ಅವನ ಎಕ್ಸ್ಪೀರಿಯನ್ಸ್ಗಳಿಂದನೇ ಬಂದಿದೆ ಅನಿಸುತ್ತೆ. ಇನ್ಯಾರು ನಮ್ಮನೇಲಿ ಆ ಥರ ನಾವೇನು ಆ ಥರ ಇನ್ಫ್ಲುಯೆನ್ಸ್ ಮಾಡಿಲ್ಲ ಅಥವಾ ನೀನು ಹಿಂಗೆ ಮಾಡು ಹಾಗೆ ಮಾಡು ಅಂತ ಏನು ಹೇಳಿಲ್ಲ ಅವನಿಗೆ. ಅವನ ಎಲ್ಲ ಓನ್ ಎಕ್ಸ್ಪೀರಿಯನ್ಸಿಂದ ಅವನು ಆ ಥರ ಇದ್ದಾನೆ ಅಂತ ಅನಿಸುತ್ತೆ. ಎಲ್ಲ ಏನೋ ಮಾಡಿ ಅದರಿಂದ ಎಕ್ಸ್ಪೀರಿಯನ್ಸ್ ಆಗಿ ಒಂಥರ ಅದನ್ನು ಲೆಸನ್ಸ್ ಕಲ್ತ್ಕೊಂಡು ಒಂಥರ ಆ ಥರ ಮೆಚುರಿಟಿ ಬಂದಿದೆ ಅಂತ ನಂದು ಇದು ಅನಿಸಿಕೆ. ಅದರಲ್ಲೂ ಬಿಗ್ ಬಾಸ್ ಮನೆ ಒಳಗಡೆ ಅವರು ಕುತ್ಕೊಂಡು ಯೋಗ ಮಾಡೋದು ಹೊರಗಡೆ ಆಡಿಯನ್ಸಿಗೆ ತುಂಬ ಇಷ್ಟ ಆಗುತ್ತೆ. ಅಂದರೆ ಅಲ್ಲಿ ಪ್ರೆಸೆಂಟ್ ಯಾರೂ ಮಾಡ್ತಾ ಇಲ್ಲ. ಸ್ಟಾರ್ಟಿಂಗ್ ಕಿರಣ್ ಯೋಗೇಶ್ವರ್ ಅವರು ಓ ಟಿ ಟಿಯಲ್ಲಿ ಇದ್ದಾಗ ಅವ್ರ ಜೊತೆಗೆ ಪಾರ್ಟ್ನರ್ ಆಗಿ ಮಾಡ್ತಾ ಇದ್ರು ಬಿಟ್ರೆ ಈಗ ಯಾರು ಅಷ್ಟೊಂದು ಮಾಡ್ತಾ ಇಲ್ಲ. ಎಲ್ಲ ಜಿಮ್ಮು ಈ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ರಾಕಿ ಪ್ರತಿ ದಿನ ಬೆಳಿಗ್ಗೆ ಎದ್ದು ಯೋಗ ಮಾಡೋದು ಹೊರಗಡೆ ಸಿಕ್ಕಾಪಟ್ಟೆ ಜನಕ್ಕೆ ಇಷ್ಟ ಆಗ್ತಿದೆ. ಅಂದರೆ ದಟ್ ಈಸ್ ಇಂಡಿಯನ್ ಕಲ್ಚರ್ ಅಂತ ಹೇಳ್ಬಿಟ್ಟು ಅದನ್ನ ನೋಡಿದಾಗ ನಿಮ್ಗೆ ಹೆಂಗೆ ಫೀಲ್ ಆಗುತ್ತೆ? ಅದು ತುಂಬ ಖುಷಿಯಾಗುತ್ತೆ ನನಗೆ. ಆ್ಯಕ್ಚುಲಿ ನಮಗೂ ಯೋಗ ಇದೆಲ್ಲ ಇದಂದರೆ ತುಂಬ ಇಷ್ಟ. ಆಮೇಲೆ ಆ ಮೆಡಿಟೇಷನ್ ಮಾಡೋದು ಎಲ್ಲ ಒಂಥರ ಒಳ್ಳೆಯದೇ ಅಲ್ವಾ, ಅದೊಂಥರ ಅದರಿಂದ ತುಂಬಾ ನಂಗೆ ಇಷ್ಟ ಆಗುತ್ತೆ. ಸದ್ಯ ಅಲ್ಲಿನ ಅಲ್ಲೂ ಕಂಟಿನ್ಯೂ ಮಾಡ್ತಾ ಇದ್ದಾನಲ್ಲ ಅಂತ ಅನಿಸುತ್ತೆ. ಇಲ್ಲೂ ಮಾಡ್ತಾ ಇದ್ದ, ಬಟ್ ಟೈಮ್ ಅಷ್ಟು ಇರ್ತಾ ಇರಲಿಲ್ಲ ಮನೆಯೊಳಗೆ ಏನಾದ್ರು ಒಂದು ಹೊರಗಡೆ ಹೋಗೋದು. ಬಟ್ ಎನಿ ಟೈಮು ಬೆಳಗ್ಗೆನೆ ಮಾಡಬೇಕು ಮಧ್ಯಾಹ್ನ ಆ ಥರ ಏನಿಲ್ಲ ಅವನಿಗೆ. ಯಾವಾಗ ಟೈಮ್ ಸಿಗೋತೋ ಒಟ್ಟಲ್ಲಿ ಡೈಲಿ ಒನ್ಸ್ ಅಂತೂ ಮಾಡಿ ಮುಗಿಸ್ತಾ ಇದ್ದ. ಮೆಡಿಟೇಷನ್ನು ಅಷ್ಟೇ ಎವ್ರಿ ಡೇ ಮಾಡ್ತಾ ಇದ್ದ ಅದನ್ನು ಎನಿ ಟೈಮ್. ಮಧ್ಯ ನಾನು ಹೇಳಿದೆ 11 ಗಂಟೆ ರಾತ್ರಿಲ್ಲ ಯಾರು ಮೆಡಿಟೇಷನ್ ಮಾಡ್ತಾರೇನೋ ಅಂತ. ಬಟ್ ಆವಾಗ ಕೆಲವು ಸತಿ ರಾತ್ರಿ ಬೆಳಗಿಂದ ಟೈಮ್ ಇಲ್ಲದೆ ಇದ್ದಾಗ ಒಟ್ಟಲ್ಲಿ ಅವನ ಅದೊಂಥರ ಅವನಿಗೆ ಅಡಿಕ್ಟ್ ಆಗಿಬಿಟ್ಟಿದೆ. ಅದಕ್ಕೆ ಅವನ್ನ ಮಾಡಲೇಬೇಕು ಅಂತಂದರೆ ಮಾಡಬೇಕು ಆ ಥರ ದಿನ ಒಂದ್ಸತಿ ಅಂತೂ ಮಾಡ್ಬೇಕು ಆ ಥರ. ಅವನಿಗೆ ರಾತ್ರಿ ಒಂದು ಸತಿ ನಿಜ ಒಂದು ಸತಿ 11 ಗಂಟೆ ಆಗಿರೋದು ಅವಾಗ ಕುತ್ಕೊಂಡು ಇದು ಮಾಡ್ತಾ ಇದ್ದ. ನಾನು ಹೇಳಿದೆ ಅಕ್ಕಪಕ್ಕದವ್ರು ಕೇಳಿಸ್ಕೊಂಡ್ರೆ ಏನಿದೆ ರಾತ್ರಿ ಇಲ್ಲ ಆಗಲಿಲ್ಲ ಇವನು ಏನೋ ಮಾಡ್ತಾ ಇವ್ರ ಮನೆಯಲ್ಲಿ ಇದು ಕೇಳತ್ತ ಅಂದರೆ ಒಂದು ಸ್ವಲ್ಪ ಗಾಯತ್ರಿ ಜಪ ಎಲ್ಲ ಮಾಡ್ತಾನೆ ದಿನಕ್ಕೆ ಇಷ್ಟು ಮಾಡಬೇಕು ಅಂತ ಒಂದೇನೋ ತಲೆಯಲ್ಲಿ ಇಟ್ಕೊಂಡಿದ್ದಾನ ಅವನು. ಸೊ ಅದೆಷ್ಟು 1 ಲಕ್ಷ ಆಗಿದೆ ಆಲ್ಮೋಸ್ಟ್, ಇವಾಗ 1 ಲಕ್ಷ ಮಾಡಬೇಕು ಅಂತ ಅಂದ್ಕೊಂಡಿದ್ದ. ಬಿಗ್ ಬಾಸ್ ಮನೆಗೆ ಹೋಗೋಕ್ಕೆ ಮುಂಚೆನೇ ಒಂದು ಆಲ್ಮೋಸ್ಟ್ ಒಂದು 50,000 ವರೆಗೂ ಆಗಿತ್ತದು. ಈಗ ಅಲ್ಲಿ ಹೋದ್ಮೇಲೂ ಅವನು ಓ ಟಿ ಟಿಲೂ ಕಂಟಿನ್ಯೂ ಮಾಡ್ತಾ ಇದ್ದ ನೋಡ್ತಾ ಇದ್ವಿ, ಇಲ್ಲೂ ಮಾಡ್ತಾ ಇದ್ದಾನೆ ಅನಿಸುತ್ತೆ. ಸೊ ಅದು 1 ಲಕ್ಷ ಅಂತೂ ಕಂಪ್ಲೀಟ್ ಆಗಿದೆ. ಸೊ ಅವನು ದಿನ ಅದನ್ನು ಹ್ಯಾಬಿಟ್ ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಅದು ಅದನ್ನ ಯಾವ ಥರ ಕೇಳಿದ್ರು ನೀವು, ಏನಕ್ಕೆ 1 ಲಕ್ಷ ಸರಿ ಮಾಡಬೇಕು ಅಂತ ಅನಿಸಿದೆ ಅಂತ? ಅದೇನೋ ಅವ್ನಿಗೆ ಅದು ಮಾಡಿದಾಗ ಐ ಥಿಂಕ್ ಅವನದು ಏನೋ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಅನಿಸುತ್ತೆ. ಒಂಥರ ಮೈಂಡು ಕಾಮ್ ಆಗಿರುತ್ತೆ ಎಲ್ಲ. ಅವನು ಏನೋ ಏನಾದರೂ ಯಾರಾದರೂ ನೀನು ಹಿಂಗೆ ಮಾಡು ಹಿಂಗಾಗತ್ತೆ ಅಂದರೆ ಅವನಿಗೆ ಯಾವತ್ತೂ ಮಾಡೋದಿಲ್ಲ. ಅವನಾಗಿ ಅವನೇ ಮಾಡಿ ಅದರಿಂದ ಅವ್ನಿಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿ ಅದರಿಂದ ಅವನಿಗೆ ಏನೋ ನನಗೆ ಒಳ್ಳೇದಾಗ್ತಾಯಿದೆ ಅಂತ ಅನಿಸಿದ್ರೆ ಮಾತ್ರ ಅವನು ಆ ಥರ ಕೆಲಸಕ್ಕೆ ಕೈ ಹಾಕ್ತಾನೆ. ಬಿಟ್ಟರೆ ನೀನು ದಿನ ಹೋಗು ದೇವ್ರಿಗೆ 100 ನಮಸ್ಕಾರ ಹೊಡಿ ನೀನು ಹಿಂಗಾಗತ್ತೆ ದೀಪ ಹಚ್ಚು ಅಂದರೆ ಏನು ಮಾಡಿದ್ರು ಕೇಳಲ್ಲ ಅದೆಲ್ಲ. ಅಂದರೆ ಅವನಿಗಾಗಿ ಅವನಿಗೆ ಅದು ಬರಬೇಕು ತಲೆ ಕರೆಕ್ಟ್, ಅವನಿಗೆ ಆ ಫೀಲ್ ಆಗಬೇಕು ಎಕ್ಸ್ಪೀರಿಯನ್ಸ್ ಆದರೆ ಮಾತ್ರ ಅವನು ಅದನ್ನು ಮಾಡ್ತಾನೆ. ಹೌದು.